ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಷ್ಟೊಕೇರ್ಗೆ ಸ್ವಾಗತ. ಇವತ್ತು ನಾವು D60 ಚಾರ್ಟ್ ಬಗ್ಗೆ ನೋಡೋಣ. ಷಷ್ಠಾಂಶ D60 ಚಾರ್ಟನ್ನು ಯಾಕೆ ನಾವು ಅನಲೈಸ್ ಮಾಡಬೇಕು ಅಥವಾ ನೋಡಬೇಕು? ಪರಾಶರ ಮಹರ್ಷಿಗಳು ಲಗ್ನ ಚಾರ್ಟ್ಗಿಂತನೂ ನವಾಂಶ ಚಾರ್ಟ್ಗಿಂತನೂ D60 ಅಥವಾ ಷಷ್ಠಾಂಶ ಚಾರ್ಟು ಬಹಳ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಯಾಕೆ ಹಾಗಾದರೆ? ನಾವು ಲಗ್ನ ಚಾರ್ಟನ್ನು ನೋಡಿದ ತಕ್ಷಣ ನಮಗೆ ಎಲ್ಲವೂ ಡೀಪಾಗಿ ಗೊತ್ತಾಗಲ್ಲ. ಅದಕ್ಕೆ ನಾವು ನವಾಂಶವನ್ನು ಅಲ್ಲಿ ನೋಡ್ತೇವೆ. ಆದರೆ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ತೇವೆ, D60 ಚಾರ್ಟನ್ನು ನೋಡ್ತೇವೆ. ಒಂದು ಹಾರೋಸ್ಕೋಪ್ ಅಥವಾ ಒಂದು ಕುಂಡಲಿಯ ಸ್ಟ್ರೆಂತ್ ನಾವು ನೋಡಬೇಕು ಅಂತಂದರೆ, ಅಥವಾ ಎಲ್ಲ ಒಂದು ಗ್ರಹಗಳ ಒಂದು ಶಕ್ತಿ, ಅದರ ಒಂದು ಸ್ಟ್ರೆಂತನ್ನು ನಾವು ನೋಡಬೇಕಂತಂದರೆ, ನಾವು D60 ಚಾರ್ಟನ್ನು ನೋಡಿದಾಗ ನಮಗೆ ಕರೆಕ್ಟಾದಂಥ ಒಂದು ಐಡಿಯಾ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನಾವು ಪ್ರೆಡಿಕ್ಷನ್ ಮಾಡೋದು ಉತ್ತಮ. ಅಲ್ಲದೆಯೇ ಪರಾಶರ ಮಹರ್ಷಿಗಳು ಒಂದು ಗ್ರಹಕ್ಕೆ ಎಷ್ಟು ಅದರ ಸ್ಟ್ರೆಂತ್ ಇದೆ ಅಥವಾ ಒಂದು ಕುಂಡಲಿಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ನೋಡೋದಕ್ಕೆ ಕೊಡುವಂತಹ ಒಂದು ಪಾಯಿಂಟ್ಸ್ ಏನಿದೆ ನಾವು ನೋಡ್ತೀವಿ. ಅಷ್ಟಕ ವರ್ಗದಲ್ಲಿ ಇರ್ಬೋದು, ಅದರಲ್ಲೆಲ್ಲ ನಾವು ಕೊಡುವಂತಹ ಪಾಯಿಂಟ್ಸನ್ನು ಗಮನಿಸಿದಾಗ D60 ಚಾರ್ಟ್ಗೆ ಹೆಚ್ಚಿನ ಪಾಯಿಂಟ್ಸನ್ನು ಅವರು ಕೊಟ್ಟಿದ್ದಾರೆ. ಇದರ ಅರ್ಥ ನಾವು D60 ಚಾರ್ಟನ್ನು ನಿಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ಅರ್ಥ. ಹಾಗಾದರೆ ಇದನ್ನು ಹೇಗೆ ನೋಡೋದು? ಕೇವಲ ಒಂದು ಪಾಸ್ಟ್ ಕರ್ಮ ಅಥವಾ ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ ಅನ್ನೋದನ್ನು ನೋಡೋದಕ್ಕಷ್ಟೇ D60 ಚಾರ್ಟನ್ನು ನೋಡಲ್ಲ. D60 ಚಾರ್ಟು ಹೇಗೆ ಲಗ್ನ ಚಾರ್ಟನ್ನು ನೋಡ್ತೀವಿ ಅಂದರೆ ಎಲ್ಲ ವಿಷಯಗಳಿಗೆ ಹಾಗೇ D60 ಚಾರ್ಟನ್ನು ನೋಡ್ತೀವಿ. ಆದರೆ ನಮಗೆ ಒಂದು ಕ್ಲಾರಿಟಿಯನ್ನು D60 ಚಾರ್ಟ್ ಕೊಡುತ್ತೆ. ಸರಿ, ಹಾಗಾದರೆ D60 ಚಾರ್ಟನ್ನು ಹೇಗೆ ನೋಡೋದು? ಆದರೆ ಒಂದು ವಿಷಯ ನಾವಿಲ್ಲಿ ಗಮನಿಸಬೇಕು, ಏನಂದರೆ ಅವರ ಬರ್ತ್ ಟೈಮ್ ಕರೆಕ್ಟ್ ಆಗಿರಬೇಕು. ಯಾಕೆ ಅಂತಂದರೆ ಇಲ್ಲಿ ಒಂದು ರಾಶಿಗೆ 30 ಡಿಗ್ರಿ, ಆ 30 ಡಿಗ್ರಿಯನ್ನು ಏನು ಮಾಡಲಾಗತ್ತೆ, 60 ಭಾಗಗಳಾಗಿ ಮಾಡಲಾಗತ್ತೆ. ಆಗ ಎಷ್ಟು ಸಿಗುತ್ತೆ? 0.5 ಅಷ್ಟೇ ಡಿಗ್ರಿ. ಅಂದರೆ ಲಗ್ನ ಪ್ರತಿ 2 ನಿಮಿಷಕ್ಕೊಮ್ಮೆ ಚೇಂಜ್ ಆಗತ್ತೆ. ಹಾಗಾಗಿ ಇಲ್ಲಿ ನಾವು ಈಗ ಟ್ವಿನ್ಸ್ ಜಾತಕಗಳು ಬರುತ್ತೆ ಹೆಂಗೆ ನೋಡೋದು ಅಂದರೆ, ಜಾಸ್ತಿ ಟೈಮ್ ವ್ಯತ್ಯಾಸ ಇರಲ್ಲ, ಒಂದೇ ಡೇಟ್ ಇರುತ್ತೆ, ಒಂದೇ ಬರ್ತ್ ಪ್ಲೇಸ್ ಇರುತ್ತೆ. ಆಗ ನಮಗೆ ಹೆಲ್ಪ್ ಆಗೋದು D60 ಚಾರ್ಟ್. ಅದಕ್ಕೆ ನಾವಿಲ್ಲಿ ಒಂದು ಬರ್ತ್ ಟೈಮನ್ನು, ಕರೆಕ್ಟಾದಂಥ ಬರ್ತ್ ಟೈಮನ್ನು ತೆಗೆದುಕೊಂಡು ಇಲ್ಲಿ ಮಾಡ್ತಕ್ಕಂಥದ್ದು ಅವಶ್ಯ. ಹಾಗಾದರೆ D60 ಚಾರ್ಟಲ್ಲಿ ನಾವು ಹೇಗೆ ಲಗ್ನವನ್ನು ಕಂಡುಹಿಡಿಯೋದು? ಇದನ್ನು ನಾವು ಇವತ್ತು ಆ್ಯಪ್ಗಳ ಮುಖಾಂತರ D60 ಚಾರ್ಟ್ ನಮಗೆ ಸಿಗುತ್ತೆ. ಆದರೆ ಒಂದು ಸಿಂಪಲ್ ಆದಂತಹ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ನಾವು ಇದನ್ನು ನೋಡೋಣ. ಹೇಗೆ D60 ಚಾರ್ಟು ಇಲ್ಲಿ ನಾವು ಅದರಲ್ಲಿ ಲಗ್ನವನ್ನು ಕಂಡುಹಿಡಿಯೋದು? ಇಲ್ಲಿಗ ಒಂದು ಒಬ್ಬರ ಹಾರೋಸ್ಕೋಪ್ ಇದೆ, ಅದರಲ್ಲಿ ನಾವು ಫಸ್ಟು ಲಗ್ನ ಚಾರ್ಟ್ ಇದೆ ಇಲ್ಲಿ. ಈ ಲಗ್ನ ಚಾರ್ಟಲ್ಲಿ ಫಸ್ಟು ಲಗ್ನದ ಡಿಗ್ರಿಯನ್ನು ನೋಡ್ಕೊಳ್ಳೋದು, ಎಷ್ಟಿದೆ ಲಗ್ನದ ಡಿಗ್ರಿ ಇಲ್ಲಿ. ಲಗ್ನದ ಡಿಗ್ರಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ಲಗ್ನದ ಡಿಗ್ರಿಯನ್ನು ಫಸ್ಟು ಏನು ಮಾಡಬೇಕು, 2ರಿಂದ ಡಿವೈಡ್ ಮಾಡಬೇಕು. ಇಲ್ಲಿ ಎಷ್ಟಿದೆ ನಾವು ತಗೊಳ್ಳೋದು, ಡಿವೈಡ್ ಮಾಡಿದಾಗ 2ರಿಂದ ಡಿವೈಡ್ ಮಾಡಿದಾಗ ಡಿಗ್ರಿಯನ್ನು, ಲಗ್ನದ ಡಿಗ್ರಿಯನ್ನು 5.04 ಬರುತ್ತೆ. ಅಂದರೆ ನಾವು ಒಂದು ಎವರೇಜ್ ಆಗಿ ಅಂದರೆ ಒಂದು ರೌಂಡ್ ಫಿಗರ್ ಅಂತೀವಲ್ಲ, ಆ ಥರ ನೋಡಿದಾಗ ಇಲ್ಲಿ 6 ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ವೇಳೆ 12ಕ್ಕಿಂತ ಕಡಿಮೆ ಇದ್ದರೆ ಲಗ್ನ ಚಾರ್ಟಲ್ಲಿ ಲಗ್ನದ ಡಿಗ್ರಿಯನ್ನು ತಗೊಂಡು ಅದನ್ನು 2ರಿಂದ ಗುಣಿಸ್ಬೇಕು ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಆಗ ನಮಗೇನು ಉತ್ತರ ಬರುತ್ತೆ ಅದನ್ನು ಒಂದು ರೌಂಡ್ ಫಿಗರ್ ಮಾಡಬೇಕು. ಆಗ ನಮಗೆ ಇಲ್ಲಿ ಬಂದಂಥದ್ದು 6. ಈಗ 12ಕ್ಕಿಂತ ಕಡಿಮೆ ಇದ್ದರೆ
ಅದೇ ನಂಬರನ್ನು ಇಟ್ಕೋಬೇಕು. ಈಗ 12 ಜಾಸ್ತಿ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 15 ಮೇಲಿದೆ ಅಂತ ತೆಗೆದುಕೊಳ್ಳೋಣ, ಆಗ ಲಗ್ನದ ಡಿಗ್ರಿ ಯಾವುದೋ ಒಂದು ಚಾರ್ಟಲ್ಲಿ, ಆಗ 2 ಡಿವೈಡ್ ಮಾಡಿದಾಗ ಏನು ಬರುತ್ತೆ, ಒಂದು 31 ಅಂತ ಬರುತ್ತೆ. ಆಗ ಆ 31 ಏನು ಮಾಡಬೇಕು, ಆಗ 12 ಜಾಸ್ತಿ ಆಯಿತಾ ಕಡಿಮೆ ಆಯಿತಾ, ಜಾಸ್ತಿ ಆಯಿತು. ಆಗ 12 ಅದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮಗೆ ಏನು ಬರುತ್ತೆ, ಆ ರಿಮೈಂಡರನ್ನು ನಾವು ತೆಗೆದುಕೊಳ್ಬೇಕು. ಲಾಸ್ಟಲ್ಲಿ ಏನು ಶೇಷ ಉಳಿದುಕೊಳ್ಳುತ್ತೆ, ಎಷ್ಟು ಉಳ್ಕೊಳ್ತು ಶೇಷ, 7. ಅದಕ್ಕೆ ಪ್ಲಸ್ 1 ಕೂಡಿಸ್ಬೇಕು. ಇದು ಯಾವಾಗ 12 ಕಡಿಮೆ ಇದ್ದಾಗ ಮಾತ್ರ, ಲಗ್ನದ ಡಿಗ್ರಿಯನ್ನು ನಾವು 2 ಗುಣಿಸಿ ನಂತರ ಅದನ್ನು, ಒಂದು ವೇಳೆ ಅದು ಜಾಸ್ತಿ ಇದ್ದರೆ 12, ಆಗ ನಾವೇನು ಮಾಡಬೇಕು, ಅದನ್ನು 12 ಭಾಗಿಸಬೇಕು. ಭಾಗಿಸಿದಾಗ ನಮಗೆ ಲಾಸ್ಟ್ ಏನು ಶೇಷ ಉಳ್ಕೊಳ್ಳುತ್ತೆ, ರಿಮೈಂಡರ್ ಉಳ್ಕೊಳ್ಳುತ್ತೆ, ಅದಕ್ಕೆ ನಾವು 1 ಸೇರಿಸಬೇಕು. ಈಗ 7 ಬರುತ್ತೆ ಇದರಲ್ಲಿ, ಆಗ ಸೇರಿಸಿದಾಗ 1 + 7 = 8 ಆಗತ್ತೆ. ಹಾಗಾದರೆ ಈ ಉತ್ತರವನ್ನು ನಾವು ಏನು ಮಾಡಬೇಕು ಮುಂದೆ? ಈಗ ನಾವು ಮೊದಲನೇ ಎಕ್ಸಾಂಪಲ್ಲಿ ಏನು ನೋಡಿದ್ವಿ, 6 ಬಂತು. ಯಾಕೆ ಅಂತಂದರೆ 12 ಕಡಿಮೆ, ನಾವು ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಆಗ ನಾವು ನೋಡಬೇಕು ಲಗ್ನ ಅಂದರೆ ಏನು, ಲಗ್ನ ಚಾರ್ಟ್ ಇದೆಯಲ್ಲ ಅದರಲ್ಲಿ ಲಗ್ನದಿಂದ 6 ಮನೆಯನ್ನು ಎಣಿಸ್ಬೇಕು. ಯಾಕೆ ಅಂದರೆ ಉತ್ತರ ಏನು ಬಂದಿದೆ, 6 ಬಂದಿದೆ. ಅದಕ್ಕೆ ಲಗ್ನದಿಂದ 6 ಮನೆಯನ್ನು ಎಣಿಸಿದಾಗ ಅದೇ ನಮ್ಮ D60 ಚಾರ್ಟ್ನ ಲಗ್ನ ಆಗಿರುತ್ತೆ. ಅದಕ್ಕೆ ಇಲ್ಲಿ ನಾವು ಎಣಿಸಿದಾಗ ಏನು ಬಂತು, ಹಾಗಾದರೆ D60 ಚಾರ್ಟಲ್ಲಿ ಇದು ಕುಂಭ ಲಗ್ನದ ಒಂದು ಕುಂಡಲಿ. ಹಾಗಾದರೆ D60 ಚಾರ್ಟಲ್ಲಿ ಏನು ಬರಲೇಬೇಕು, ಹಾಗಾದರೆ ನಮಗೆ ಲಗ್ನ ಯಾವ ಲಗ್ನ ಬರಬೇಕು, ಕರ್ಕ ಲಗ್ನ. ಅದಕ್ಕೆ ಇದು D60 ಚಾರ್ಟಲ್ಲಿ ಕರ್ಕ ಲಗ್ನ ಬಂದಿದೆ. ಸರಿ, ಈಗ ನಾವು ಹೇಗೆ ಅನಲೈಸ್ ಮಾಡಬೇಕು ಹಾಗಾದರೆ ಒಂದು ಚಾರ್ಟನ್ನು, ಹಾಗಾದರೆ ಈ ವ್ಯಕ್ತಿ, ಈ ವ್ಯಕ್ತಿಯ ಜೀವನದಲ್ಲಿ ಉದ್ಯೋಗದಲ್ಲೇನು ಅಂದರೆ ಒಂದು ಸ್ಥಿರವಾಗಿ ಉದ್ಯೋಗದಲ್ಲಿ ನಿಲ್ಲಲ್ಲ, ಚೆನ್ನಾಗಿರೋಂಥ ಉದ್ಯೋಗ ಇರುತ್ತೆ ಆದರೆ ಒಂದೇ ಉದ್ಯೋಗದಲ್ಲಿ ಇವರು ಸ್ಥಿರವಾಗಿ ನಿಲ್ಲಲ್ಲ. ಮತ್ತು ಒಂದು ಸ್ವಲ್ಪ ಟೈಮು ಉದ್ಯೋಗವಿಲ್ಲದೇ ಇರುವಂಥ ಸ್ಥಿತಿ ಹೀಗೆಲ್ಲ ನಿರ್ಮಾಣ ಆಗುತ್ತೆ. ಅಲ್ಲದೆಯೇ ಇವರ ಜೀವನದಲ್ಲಿ ಒಂದು ವೈವಾಹಿಕ ಜೀವನ ಸುಖಕರವಾಗಿಲ್ಲ, ಅಂದರೆ ಡಿವೋರ್ಸ್ ಕೂಡ ಆಗಿ, ಅಂದರೆ ಬೇರೆಯ ಜೀವನವನ್ನು ಇವರು ನಡೆಸ್ತಾ ಇದ್ದಾರೆ, ಅಂದರೆ ಒಂದು ಸೆಕೆಂಡ್ ಮ್ಯಾರೇಜ್ ಆಗಿದೆ. ಆದರೆ ವೈವಾಹಿಕ ಜೀವನದಲ್ಲಿ ಈ ರೀತಿ ಏರುಪೇರು ಯಾಕಾಯಿತು ಇವ್ರಿಗೆ? ಮತ್ತು ಏನು ಒಂದು ಮಗು ಇದೆ, ಮಗುನೂ ಸಹಿತವಾಗಿ ಇವರಿಗೆ ಅಷ್ಟೊಂದು ಒಂಥರ ಸಹಯೋಗಿ ಮಗು ಅಲ್ಲ. ಹಾಗಾದರೆ ಇವರ ಒಂದು ಜೀವನದಲ್ಲಿ ಇಷ್ಟೊಂದು ಏರುಪೇರು ಯಾಕೆ ಅಂತ ನಾವು ನೋಡೋದಕ್ಕೆ ಹೊರಟಾಗ, ಅಂದರೆ ನನಗೆ ಈ ರೀತಿ ಯಾಕೆ, ನನ್ನ ಜೀವನದಲ್ಲಿ ಇದು ಹೀಗೆ ಯಾಕೆ ಅಂತ ನಾವು ನೋಡೋದಕ್ಕೆ ಹೋಗುವಾಗ ಬರೆಯ ಲಗ್ನ ಚಾರ್ಟ್ ಅಷ್ಟೇ ಅಲ್ಲ, ಅಂದರೆ ಕೇವಲ ನಾವು ಅಲ್ಲಿ ಲಗ್ನ ಚಾರ್ಟ್ ಅಲ್ಲ, D9 ಚಾರ್ಟು ನೋಡಬೇಕು, ಜೊತೆಗೆ D60 ಚಾರ್ಟು ಒಂದ್ಸರಿ ನೋಡಬೇಕು. ಆಗ ನಮಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅಂದರೆ ಯಾವ ಗ್ರಹದ ನಾವು ರೆಮೆಡಿಯನ್ನು ನಾವು ಇಲ್ಲಿ ಕೊಡಬೇಕು. ಮತ್ತು ಇಲ್ಲಿ ಅಂದರೆ ಇದೆಲ್ಲ ಸಿಚುವೇಷನ್ನು ಹೇಗಿದೆ, ಅಂದರೆ ಯಾವ ಗ್ರಹ ತುಂಬ ನೆಗೆಟಿವ್ ಆಗಿ ಸ್ಟ್ರಾಂಗ್ ಇದೆ, ಕೆಲವು ಯಾವ ಗ್ರಹ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಇದೆ, ಇದೆಲ್ಲ ನಮಗೆ D60 ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ. ಹಾಗಾದರೆ ಇದನ್ನು ಯಾವ ಥರ ಅನಾಲಿಸ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟು ನಾವು ಲಗ್ನ ಚಾರ್ಟಿಗೆ ಹೋಗೋಣ. ಲಗ್ನ ಚಾರ್ಟಿಗೆ ಹೋದಾಗ ನಮಗೆ ಇಲ್ಲಿ ಇವ್ರದ್ದು ಲಗ್ನ ಚಾರ್ಟ್ ಹೀಗಿದೆ. ಇಲ್ಲಿ ಲಗ್ನದಲ್ಲಿ ನಾವು ನೋಡಿದಾಗ ಕುಂಭ ಲಗ್ನ, ಇವರ ನಾವು ವೈವಾಹಿಕ ಜೀವನ ಮತ್ತು ಉದ್ಯೋಗ ಮತ್ತು ಮಗುವಿನ ವಿಷಯವನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಇವರಿಗೆ ಉದ್ಯೋಗದ ವಿಷಯ ಬಂದಾಗ 10 ಮನೆಯಲ್ಲಿ ಕೇತು, ಅಂದರೆ
ಇವರಿಗೆ ಉದ್ಯೋಗ ಒಂದು ರೀತಿ ಸ್ಥಿರವಾಗಿ ಇರದ ಹಾಗೆ ಆಗತ್ತೆ ಅನ್ನೋದನ್ನು ನಾವಿಲ್ಲಿ ಅಂದ್ಕೊಳ್ಬೋದು. ಜೊತೆಗೆ ಇಲ್ಲಿ ಇವರ ವೈವಾಹಿಕ ಜೀವನದ ವಿಷಯ ಬಂದಾಗ ಏಳನೇ ಅಧಿಪತಿ ಯಾರಾಗ್ತಾರೆ? ಸೂರ್ಯ ಆಗ್ತಾನೆ. ಏಳನೇ ಅಧಿಪತಿ ಸೂರ್ಯ ಆದಾಗ ಹಾಗಾದರೆ ಆ ಸೂರ್ಯ ಎಲ್ಲಿದ್ದಾನೆ? ಆ ಸೂರ್ಯ ಇಲ್ಲಿ ನಾವು ನೋಡಿದಾಗ ಮೇಷದಲ್ಲಿ ಇದ್ದಾನೆ. ಮೇಷದಲ್ಲಿ ಆದರೆ ಸೂರ್ಯ ಪವರ್ಫುಲ್ ಆಗಿದ್ದಾನಲ್ಲ, ಅದರ ಜೊತೆಗೆ ಶುಕ್ರ ಕೂಡ ಇದ್ದಾನೆ, ಸೂರ್ಯನ ಜೊತೆಗೆ ಶುಕ್ರ. ಇಲ್ಲಿ ಏನಾಗುತ್ತೆ, ಆಗ ಸ್ವಲ್ಪ ವೈವಾಹಿಕ ಯಾಕಂದರೆ ಶುಕ್ರ ವೀಕ್ ಆಗ್ತಾನೆ, ವೈವಾಹಿಕ ಜೀವನ ಸ್ವಲ್ಪ ಏನೋ ಒಂದು ಸಮಸ್ಯಾತ್ಮಕ ಇರುತ್ತೆ ಅಂತ ನಾವು ಇಲ್ಲಿ ಲಗ್ನ ಚಾಟಿಂದ ಗಮನಿಸ್ಬೋದು. ಯಾಕೆ ಅಂತಂದರೆ ಶನಿ ಕುಜನ ದೃಷ್ಟಿ ಕೂಡ ಅಲ್ಲಿ ಏಳನೇ ಅಧಿಪತಿಯ ಮೇಲೆ, ಶುಕ್ರನ ಮೇಲೆ ಇಲ್ಲಿ ಇದೆ ಅಂತ ನಾವು ನೋಡ್ಬೋದು. ಆದರೆ ನಾವು ಇದನ್ನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮತ್ತೆ ನಾವು ಮಗುವಿನ ವಿಷಯಕ್ಕೆ ಬಂದರೆ, ಇಲ್ಲಿ ಐದನೇ ಅಧಿಪತಿ ಬುಧ, ಅವನು ಸೂರ್ಯನ ಜೊತೆ ಶುಕ್ರನ ಜೊತೆಗೆ ಇದ್ದಾನೆ. ಅಂದರೆ ಬುಧ ಸ್ವಲ್ಪ ವೀಕ್ ಆಗಿದ್ದಾನೆ ಅಷ್ಟೇ. ಆದರೆ ಇಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ನೋಡೋದಕ್ಕೆ, ಇವರ ಒಂದು ಫಸ್ಟು ವೈವಾಹಿಕ ಜೀವನದ ಬಗ್ಗೆ ನೋಡೋದಕ್ಕೆ D9 ಚಾರ್ಟ್ಗೆ ಹೋಗೋಣ. ನಂತರ ನಾವು D60 ಅವರ ಒಂದು ಉದ್ಯೋಗ, ಒಂದು ಮಗುವಿನ ಬಗ್ಗೆ ಅಲ್ಲಿ ನೋಡೋಣ. ಈಗ D9 ಚಾರ್ಟು ನವಾಂಶ, ಇದರಲ್ಲಿ ನಾವು ನೋಡಿದಾಗ ಇಲ್ಲಿ ಲಗ್ನ ತುಲಾ ಲಗ್ನ ಇದೆ. ಸರಿ, ಇಲ್ಲಿ ಏಳನೇ ಮನೆಯಲ್ಲಿ ಚಂದ್ರ ಇದೆ, ಇಲ್ಲಿ ಏಳನೇ ಅಧಿಪತಿ ಯಾರಾಗ್ತಾರೆ? ಏಳನೇ ಅಧಿಪತಿ ಬಂದು ಕುಜ. ಕುಜ ಏನರಲ್ಲಿದ್ದಾನೆ? ಒಂಬತ್ತನೇ ಮನೆಯಲ್ಲಿದ್ದಾನೆ. ಒಂಬತ್ತನೇ ಮನೆ ಅದು ಕೂಡ ಏನು, ಮಿಥುನ ರಾಶಿಗೆ ಬರುತ್ತೆ, ಅಂದರೆ ದ್ವಿಸ್ವಭಾವ ರಾಶಿಗೆ ಬರುತ್ತೆ. ಇದರ ಅರ್ಥ ಇವರಿಗೆ ಒಂದು ಎರಡನೇ ವಿವಾಹ ಆಗತ್ತೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು. ಅಲ್ಲದೆಯೇ ಇಲ್ಲಿ ನಾವು ನೋಡ್ತೀವಿ ಏನಂತಂದರೆ, ಅಷ್ಟಮದಲ್ಲಿ ರಾಹು ಮತ್ತು ಬುಧ, ಹಾಗೆಯೇ ಇವರಿಗೆ ಏನಂತಂದರೆ ವೈವಾಹಿಕ ಜೀವನಕ್ಕೆ ಒಂದು ಸುಖವನ್ನು ಕೊಡ್ತಕ್ಕಂತಹ ಗುರು ಅಥವಾ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಶುಕ್ರ, ಇಬ್ಬರೂ ಸಹ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ರಾಹುವಿನ ದೃಷ್ಟಿ ಕೂಡ ಶುಕ್ರ ಗುರುವಿನ ಮೇಲೆ ಬೀಳ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ, 9ನೇ ಮನೆ ಅಧಿಪತಿ ಕೂಡ 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಕೂಡ 8ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅಂದರೆ ಎರಡನೇ ವಿವಾಹ ಸಹಿತ ಅಷ್ಟೊಂದು ಇವರಿಗೆ ಸುಖಕರವಾಗಿರಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಇದೆಲ್ಲ ವಿಷಯಗಳನ್ನು ನಾವು D60 ನೋಡಿದಾಗ ಹೇಗೆ ಗಮನಿಸ್ಬೋದು? ನಾವೀಗ D60 ಚಾರ್ಟ್ಗೆ ಹೋಗೋಣ. ಷಷ್ಠಾಂಶ, ಇಲ್ಲಿ ಷಷ್ಠಾಂಶದಲ್ಲಿ ನಮ್ಮ ಆವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಕರ್ಕಲಗ್ನ ಬರುತ್ತೆ ಅಂತ, ಇಲ್ಲಿ ನೋಡಿ ಕರ್ಕಲಗ್ನ ಬಂದಿದೆ. ಇಲ್ಲಿ ನಾವು ನೋಡಿದಾಗ ಏಳನೇ ಅಧಿಪತಿ ಯಾರು? ಇಲ್ಲಿ ಶನಿ. ಅಂದರೆ ಇವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಶನಿ ಇಲ್ಲಿ ಸೂರ್ಯನ ಜೊತೆಗಿದ್ದಾನೆ, ಅಂದರೆ ತನ್ನ ಶತ್ರುವಿನ ಜೊತೆಗಿದ್ದಾನೆ. ಅಂದರೆ ಇಲ್ಲಿ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಇಲ್ಲಿ ನಾವೇನು ನೋಡಬೇಕು ಅಂತಂದರೆ, ಏಳನೇ ಮನೆ ಮತ್ತು ಏಳನೇ ಮನೆ ಅಧಿಪತಿ ಏನಾದರೂ 6, 8, 12 ಅಥವಾ ಅಶುಭ ಗ್ರಹಗಳ ಜೊತೆಗಿದ್ದಾರಾ ಅಥವಾ ಶುಭ ಗ್ರಹಗಳ ದೃಷ್ಟಿ ಏನಾದರೂ ಇದೆಯಾ, ಈ ರೀತಿ ಚೆಕ್ ಮಾಡೋದು. ಹೇಗೆ ಲಗ್ನ ಚಾರ್ಟ್ ಚೆಕ್ ಮಾಡ್ತೀವಿ. ಸರಿ, ಅದರ ಜೊತೆ ಜೊತೆಗೆ 9ನೇ ಅಧಿಪತಿ, ಅಂದರೆ ನಾವು ಇವರಿಗೆ ಎರಡನೇ ವಿವಾಹ ಆಗುತ್ತೆ ಅಥವಾ ಅವರೇನಾದರೂ ನಮಗೆ ಎರಡನೇ ವಿವಾಹ ಆಗಿದೆ ಅಂತ ಬಂದ ಮೇಲಾಗಿ, ಈ ರೀತಿ ಎರಡೂ ರೀತಿಯಲ್ಲಿ 9ನೇ ಅಧಿಪತಿ ಅಂದರೆ ಎರಡನೇ ವಿವಾಹ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಪತಿ ಇಲ್ಲಿ ಅಷ್ಟಮದಲ್ಲಿದ್ದಾನೆ, ಅಂದರೆ ಗುರು ಅಷ್ಟಮದಲ್ಲಿ ಕೇತು ಜೊತೆಗಿದ್ದಾನೆ. ಅಂದರೆ ಇಲ್ಲಿ ಎರಡನೇ ವಿವಾಹ ಸಹಿತ ಅವರಿಗೆ ಸುಖಕರ ಆಗೋದಿಲ್ಲ ಅನ್ನುವಂಥದ್ದನ್ನು ಷಷ್ಠಾಂಶ ಇಲ್ಲಿ ದೃಢೀಕರಿಸ್ತಾ ಇದೆ ಅವರ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ನಾವು ಇಲ್ಲಿ ಅವರ ಒಂದು
ಮಗು ಅವರಿಗೆ ಯಾಕೆ ಅಷ್ಟು ಕೋಆಪರೇಟಿವ್ ಆಗಿಲ್ಲ? ಇಲ್ಲಿ ನಾವು ನೋಡ್ತೀವಿ ಲಗ್ನದಿಂದ ಐದನೇ ಮನೆ ಯಾವುದು ಬರುತ್ತೆ, ಇಲ್ಲಿ ನಾವು ನೋಡ್ತೀವಿ ವೃಶ್ಚಿಕ, ಅದರಲ್ಲಿ ಸೂರ್ಯ ಮತ್ತು ಶನಿ ಒಟ್ಟಿಗಿದ್ದಾರೆ. ಅರ್ಥಾತ್ ಅಲ್ಲಿ ಮಗುವಿಂದನೂ ಇವರಿಗೆ ಒಂದು ರೀತಿಯ ಕಿರಿಕಿರಿ, ಸಪೋರ್ಟ್ ಇರಲ್ಲ. ಯಾಕೆ ಅಂತಂದರೆ ಸೂರ್ಯನ ಎನರ್ಜಿನೇ ಬೇರೆ, ಶನಿಯ ಎನರ್ಜಿನೇ ಬೇರೆ. ಸರಿ, ಇಲ್ಲಿ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಹತ್ತನೇ ಮನೆಯಲ್ಲಿ ಕುಜ ಮತ್ತು ಶುಕ್ರ ಇಬ್ಬರೂ ಒಟ್ಟಿಗಿದ್ದಾರೆ. ಈ ಕುಜ ಮತ್ತು ಶುಕ್ರ ಇಬ್ಬರೂ ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ. ಇಲ್ಲಿ ನಾವು ಕುಜ ಶುಕ್ರನ ಸಂಬಂಧ ಸಹ ಅಷ್ಟೊಂದು ಚೆನ್ನಾಗಿರಲ್ಲ, ಒಂಥರ ಎಣ್ಣೆ ಸೀಗೆಕಾಯಿ ಥರ ಅಷ್ಟು ಉತ್ತಮವಾಗಿರಲ್ಲ. ಹಾಗಾದರೆ ಇಲ್ಲಿ ನಾವು ನೋಡಬೇಕು ಅವರಿಗೆ ಒಂದು ಉದ್ಯೋಗದಿಂದ ಏನಾದರೂ ಯಾಕೆ ಅವರಿಗೆ ಆ ರೀತಿ ತೊಂದರೆ ಆಗತ್ತೆ ಅಲ್ಲಿ ಅಂತ ನಾವು ನೋಡೋದಕ್ಕೆ ಹೋದರೆ, ಅಲ್ಲಿ ನಾವು ದೇವತೆಗಳನ್ನು ಷಷ್ಠಾಂಶದಲ್ಲಿ ದೇವತೆಗಳನ್ನು ಒಮ್ಮೆ ಗಮನಿಸೋದು ಒಳ್ಳೆಯದು. ಇಲ್ಲಿ ದೇವತೆಗಳ ಲೀಸ್ಟನ್ನು ನಾವು ನೋಡಿದಾಗ ಜಸ್ಟ್ ನಾವು ಇಲ್ಲಿ ಕುಜಂದಷ್ಟೇ ಒಂದು ನೋಡೋಣ. ಕುಜ ಏನು ತೋರಿಸಿದರೆ ಕ್ರೂರ, ಅಂದರೆ ಇಲ್ಲಿ ಕ್ರೂರವಾಗಿದ್ದಾನೆ, ಅಂದರೆ ಉದ್ಯೋಗದ ವಿಷಯದಲ್ಲಿ ಅವರಿಗೆ ಅಷ್ಟೊಂದು ಅನುಕೂಲಕರ ಇರಲ್ಲ. ಉದ್ಯೋಗವು ಸಹಿತ ಅವ್ರ ಲೈಫಲ್ಲಿ ಡಿಸ್ಟರ್ಬನ್ನು ತಂದು ಕೊಡುತ್ತೆ, ಡಿಸ್ಟರ್ಬನ್ನು ಮಾಡುತ್ತೆ. ಇಲ್ಲಿ ನಾವು ನೋಡ್ತೀವಿ ಹಾಗೆಯೇ ಇಲ್ಲಿ ಬುಧ, ಅಲ್ಲಿ ಬುಧ ಎಷ್ಟರಲ್ಲಿದ್ದ? ನವಾಂಶದಲ್ಲಿ ಎಂಟನೇ ಮನೆಯಲ್ಲಿದ್ದ. ಇಲ್ಲಿ ಬುಧ ಎಷ್ಟರಲ್ಲಿದ್ದಾನೆ? ಆರನೇ ಮನೆಯಲ್ಲಿದ್ದಾನೆ. ಅಂದರೆ ಅರ್ಥಾತ್ ಬುಧ ಗ್ರಹ ಅಷ್ಟು ಇವರಿಗೆ ಸಪೋರ್ಟಿವ್ ಇಲ್ಲ. ಅಂದರೆ ಇಲ್ಲಿ ಗ್ರಹಗಳು ಏನೂ ಮಾಡಲ್ಲ, ಆದರೆ ಗ್ರಹಗಳು ನಮಗೆ ಸೂಚನೆಯನ್ನು ಕೊಡ್ತಾ ಇದೆ ಅಷ್ಟೆ. ಹಾಗೆಯೇ ಗುರು ಕೂಡ ಅನುಕೂಲಕರವಾಗಿಲ್ಲ, ಶುಕ್ರ ಕೂಡ ಅನುಕೂಲಕರವಾಗಿಲ್ಲ. ಸೂರ್ಯ ಇಲ್ಲಿ ಷಷ್ಠಾಂಶದಲ್ಲಿ ವೀಕ್ ಆಗಿರತಕ್ಕಂಥದ್ದು ಈ ರೀತಿ ನಾವು ಗಮನಿಸ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಶನಿಗೆ ಸಂಬಂಧಪಟ್ಟಂತಹ ರೆಮೆಡಿ ಸ್ವಲ್ಪ ಮಟ್ಟಿಗೆ, ಹಾಗೆ ಬುಧನಿಗೆ, ಹಾಗೆ ಗುರುವಿಗೆ, ಶುಕ್ರನಿಗೆ, ಇಷ್ಟಕ್ಕೆ ಇಲ್ಲಿ ರೆಮೆಡಿಯನ್ನು ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಯಾವ ಥರ ರೆಮೆಡಿ ಮಾಡ್ಕೋಬೇಕು, ಹೇಗೆ ರೆಮೆಡಿ ಮಾಡ್ಕೋಬೇಕು ಅದೆಲ್ಲವನ್ನು ತಾವು ಇಂದ್ರಧನು ಅಷ್ಟೋಕೇರ್ ಯೂಟ್ಯೂಬ್ನ ಪ್ಲೇಲಿಸ್ಟಲ್ಲಿ ತಮಗೆ ಅದು ಸಿಗುತ್ತೆ. ಅಂದರೆ ಯಾವ ಗ್ರಹಕ್ಕೆ ಯಾವ ಥರ ರೆಮೆಡಿ ಮಾಡ್ಕೋಬೇಕು ಅಂತ ಅದನ್ನು ತಾವು ವೀಕ್ಷಿಸ್ಬೋದು. ಈ ರೀತಿ ನಮಗೆ D60 ಚಾರ್ಟ್ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನು ಒಂದು ನಮಗೆ ಹಾಂ ಹೀಗೆ ಅನ್ನುವಂಥ ಒಂದು ಸ್ಪಷ್ಟ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದಕ್ಕೆ ಈ ಮೂರು ಚಾರ್ಟನ್ನು ಒಂದ್ಸರಿ ನಾವು ಕಣ್ಣು ಹಾಯಿಸೋದು ಅಂತ ಹೇಳ್ತೀವಲ್ಲ, ಆ ರೀತಿ ಕಣ್ಣು ಹಾಯಿಸಿ ಹೋ ಹೀಗೆ ಇವ್ರಿಗೆ ಯಾಕೆ ಈ ಥರ ತೊಂದರೆ ಬಂತು, ಹೀಗೆ ತೊಂದರೆ ಬಂತು, ಇವರಿಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ಅಲ್ಲಿ ಗಮನಿಸ್ಬೋದು. ಅಂದರೆ ಹಿಂದಿನ ಜನ್ಮದ ಕರ್ಮದಿಂದನೇ ಬಂದಿರತಕ್ಕಂಥದ್ದು, ಆದರೆ ಈ ಜನ್ಮದಲ್ಲಿ ಅವರು ಯಾವ ಒಂದು ಗ್ರಹ ನಮಗೆ ಏನು ಸೂಚನೆ ಕೊಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಷಷ್ಠಾಂಶದ ಮುಖಾಂತರ ತಿಳ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಧನ್ಯವಾದಗಳು.